ಹಲೋ ಎಲ್ಲರಿಗೂ, ವೆಲ್ಕಮ್ ಟು KFI ಟಾಕ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೊವಿನೋ ಥಾಮಸ್ ಮಲಯಾಳಂ ಫಿಲಮ್ ಇಂಡಸ್ಟ್ರಿಲಿ ಒಂದು ದೊಡ್ಡ ಹೆಸರು, ಯಂಗ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಅವರು. ಇವ್ರದ್ದೊಂದು ಹೊಸ ಪ್ಯಾನ್ ಇಂಡಿಯಾ ಸಿನಿಮಾ ಬರ್ತಾ ಇದೆ. ಸೊ ಮಲಯಾಳಂ ಟೈಟಲ್ ಮಿನ್ನಲ್ ಮುರುಳಿ ಅಂತ. ಈ ಸಿನಿಮಾ ಕನ್ನಡ, ತಮಿಳ್, ತೆಲುಗು, ಹಿಂದಿ ಆ್ಯಂಡ್ ಮಲಯಾಳಂ ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡದಲ್ಲಿ ಈ ಸಿನಿಮಾ ಹೆಸರು ಮಿಂಚು ಮುರುಳಿ ಅಂತ. ನಿನ್ನೆ ಟೀಸರ್ ರಿಲೀಸ್ ಆಯಿತು ಈ ಸಿನಿಮಾದು. ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಕನ್ನಡ ವರ್ಷನ್ ಟೀಸರ್ನ ರಿಲೀಸ್ ಮಾಡಿದ್ರು. ಸೊ ಫ್ರೆಂಡ್ಶಿಪ್ ಚೆನ್ನಾಗಿದೆ ಯಶ್ ಅವ್ರದ್ದು ಮತ್ತು ಮಲಯಾಳಂ ಆ್ಯಕ್ಟ್ರೆಸ್. ಸೊ ಗಿವ್ ಅಂಡ್ ಟೇಕ್ ತುಂಬ ನಡೀತಾ ಇರುತ್ತೆ. ಆ್ಯಂಡ್ KGF ಚಾಪ್ಟರ್ 2 ರಿಲೀಸ್ ಆದಾಗ ಒಂದು ಸೂಪರ್ಬ್ ಸಪೋರ್ಟ್ ನಮಗೆ ಡೆಫಿನೆಟ್ಲಿ ಕೇರಳದಿಂದ ಸಿಗುತ್ತೆ ಈ ಸಲ. ಸೊ ಈ ಟೀಸರ್ ಬಗ್ಗೆ ಸ್ಪೆಸಿಫಿಕಲಿ ಮಾತಾಡಬೇಕಂದ್ರೆ, ತುಂಬ ಒಳ್ಳೆ ಕಾನ್ಸೆಪ್ಟ್, ಒಂದು ಸೂಪರ್ ಹೀರೋ ಒಂದು ಕ್ಯಾರೆಕ್ಟರ್ ಮೇಲೆ ಕ್ರಿಯೇಟ್ ಮಾಡಿದ್ದಾರೆ ಇದೊಂದು ಸಿನಿಮಾನ. ಸೊ ಸೂಪರ್ ಹೀರೋ ಅಂದ ತಕ್ಷಣ ನಾವು ಯಾವಾಗಲೂ ಹಾಲಿವುಡ್ ರೆಫರೆನ್ಸ್ ತೊಗೊತೀವಿ. ಬಟ್ ಅದನ್ನೆಲ್ಲ ಸೈಡಿಗಿಟ್ಟು ಒಂದು ಲೋಕಲ್ ಸ್ಟೈಲಲ್ಲಿ ಒಂದು ಸೂಪರ್ ಹೀರೋ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಸೂಪರ್ ಹೀರೋನ ನೀವು ಲುಂಗಿ ಉಟ್ಕೊಂಡಿರೋ ಒಂದು ರೋಲಲ್ಲಿ ಕಾಣಿಸ್ಕೊಂಡು ನೋಡ್ಬೋದು ನೀವು. ಸೊ ಅಷ್ಟರ ಮಟ್ಟಿಗೆ ಅವರ ಕಲ್ಚರ್ ಮತ್ತು ಅವ್ರದ್ದು ಏನಿದೆ, ಅವ್ರದ್ದು ಆ್ಯಟಿಟ್ಯೂಡ್ ಆಗಲಿ, ಅವ್ರದ್ದು ಕಲ್ಚರ್ ಏನಿದೆ, ಅದ್ರ ಬೇಸ್ ಮೇಲೆ ಕಂಪ್ಲೀಟಾಗಿ ಹೆಣ್ದಿರೋ ಅಂಥ ಒಂದು ಕ್ಯಾರೆಕ್ಟರ್ ಇದು. ಎಸ್ಪೆಷಲಿ ಕೇರಳ ಸ್ಟೈಲಲ್ಲಿ ಮಾಡಿರೋ ಅಂಥ ಒಂದು ಕ್ಯಾರೆಕ್ಟರ್. ಸೊ ಚೆನ್ನಾಗಿದೆ, ಡಬ್ಬಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಟೀಸರ್ದು. ಎಲ್ಲೂ ನಿಮಗೆ ಡಬ್ ಮಾಡಿರೋದು ಅಂತ ಅನಿಸಲ್ಲ. ಯಾರೋ ಒಂದು ಹೊಸ ಆ್ಯಕ್ಟರ್ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ಥರ ಕಾಣುತ್ತೆ. ಬಟ್ ವಿಜುವಲ್ಸ್ ಚೆಕ್ ಮಾಡಿದಾಗ ಒಂದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಕನ್ನಡ ವರ್ಡಿಂಗ್ಸಲ್ಲಿ ಒಂದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ಅದನ್ನು ಕರೆಕ್ಟ್ ಮಾಡಿದ್ರೆ ಪರ್ಫೆಕ್ಟ್ ಸಿನಿಮಾ ಆಗುತ್ತೆ. ಸೊ ಒಳ್ಳೆಯದಾಗಲಿ, ಕನ್ನಡದಲ್ಲಿ ರಿಲೀಸ್ ಆಗ್ತಿರೋದು ಖುಷಿ ವಿಚಾರ. ಇದೇ ಥರ ಎಲ್ಲ ಲ್ಯಾಂಗ್ವೇಜ್ನ ದೊಡ್ಡ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆದರೆ ಚೆನ್ನಾಗಿರುತ್ತೆ, ರಿಲೀಸ್ ಆಗಬೇಕು. ಎಸ್ಪೆಷಲಿ ತೆಲುಗು ಮೂವೀಸ್, ನಮಗೆ ಒಂದಷ್ಟು ಜನಕ್ಕೆ ತೆಲುಗು ಅರ್ಥ ಆಗುತ್ತೆ ಅಂತ ಸುಮ್ಮನೆ ತೆಲುಗುಲ್ಲಿ ರಿಲೀಸ್ ಮಾಡ್ಬಿಡೋದಲ್ಲ, ಅವರು ಕೂಡ ಡಬ್ ಮಾಡಿ ರಿಲೀಸ್ ಮಾಡಬೇಕು. ಸೊ ಇಂಥ ಈ ಸಿನಿಮಾಗಳನ್ನ ಆಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ತೆಲುಗು ಸಿನಿಮಾಗಳೂ ನಿಧಾನಕ್ಕೆ ಫುಲ್ ಫ್ಲೆಡ್ಜ್ಡ್ ಆಗಿ ಡಬ್ ಆಗಿ ಮ್ಯಾಕ್ಸಿಮಮ್ ಥಿಯೇಟರ್ಸಲ್ಲಿ ಅದೇ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.